ಊರಿನ ಉಪಾಯ ಹೌದ್ರಿ, ಸಕ್ಕರೆ ಗಿರುವೆ ಮುತ್ಕೊಂಡ ಹಾಗೆ ಊರಿನ ಜನ ಎಲ್ಲ ಅಲ್ಲೇ ತುಂಬಿಕೊಂಡಿದ್ದಾರೆ. ನೀವ್ ಹೇಗಾದ್ರೂ ಮಾಡಿ ಆ ಸರ್ವಂ ಗೋವಿಂದಮಯ ಮೀರಾಬಾಯಿ ಭಜನೆ ಮಾಡಿ ಅವಳು ನಿಮ್ಮನ್ನ ನಂಬೋ ಹಾಗೆ ಮಾಡ್ರಿ. ಆಯ್ತು. ಅಯ್ಯೋ ಎದ್ದೇಳ್ರಿ ಮೇಲೆ, ಆಗ್ಲಿ ಅಂದ್ರೆ ಆಗಲ್ಲ. ನೀವ್ ಹೇಗಾದ್ರೂ ಮಾಡಿ ಅವಳನ್ನ ಮೆಚ್ಚಿ ನೀವೇ ನಿಜವಾದ ಭಕ್ತಾಗ್ರೇಸರ ಅನ್ನೋ ನಂಬಿಕೆ ಹುಟ್ಟಿಸಿ ಅವಳ ಹತ್ರ ಇರೋ ಆಸ್ತಿ ಪಾಸ್ತಿನೆಲ್ಲ ನಮ್ಮನೆ ತಗೊಂಬಂದ್ಬಿಡ್ರಿ. ಆಯ್ತು, ನೀ ಹೇಳಿದ ಮೇಲೆ ಆಯ್ತು ಬಿಡು. ಸರ್ವಂ ಗೋವಿಂದಮಯಂ, ಸರ್ವಂ ಗೋವಿಂದಮಯಂ. ಗೋವಿಂದ ಗೋವಿಂದ ಹೋಗ್ರಿ ಅಷ್ಟೇನ. ಗೋವಿಂದ ಏನಮ್ಮ, ನಮ್ಮ ರೇಖಾ ಒಳಗಿದ್ರೆ ಸ್ವಲ್ಪ ಕರಿತೀನಮ್ಮ. ರೇಖಾ ತೀನಮ್ಮ ಚೆನ್ನಾಗಿದ್ಯಪ್ಪ? ಆ ಪ್ರಶ್ನೆನ ನಿನ್ನೆ ಕೇಳ್ಬೇಕಂತ ಬಂದ್ ನನಗೆ, ಬಾಗ್ಲಲ್ಲೇ ಉತ್ತರ ಸಿಕ್ಬಿಡ್ತಮ್ಮ, ಉತ್ತರ ಸಿಕ್ಬಿಡ್ತು. ನನ್ಗೇನಾಗಿದ್ಯಪ್ಪ? ನಾನ್ ಚೆನ್ನಾಗೇ ಇದ್ದೀನಿ, ಬಾ ಬಾಪ. ನನ್ನ ಮಗಳು ಶ್ರೀಮಂತರ ಮನೆ ಸೊಸೆ, ಬಸ್ರಿ ಹೆಂಗಸು, ನೆಲದ ಮೇಲೆ ಕಾಲ್ ಹಿಡ್ದೆ ಮಾಡಿ ಮನೆ ಸುಪ್ಪತ್ತಿಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾಳೆ ಅಂತ ಕನಸು ಕಾಣ್ತಿದ್ನಮ್ಮ. ಆದ್ರೆ ಇಲ್ಲಿ ಈ ರೀತಿ ಇಟ್ಟಿಗೆ ಹೊತ್ತು ಬಿಸಿಲಲ್ಲಿ ಒಣಗ್ತಿರ್ತೀಯ ಅಂತ ಕನಸು ಮನಸ್ಸಿನಲ್ಲೂ ತಿಳಿದಿರಲಿಲ್ಲ ಅಮ್ಮ. ನೀನ್ ಯಾಕೆ ನನ್ನ ಕಾಗದ ಬರೀಲಿಲ್ಲ ಅಂತ ಈಗ ಗೊತ್ತಾಯ್ತಮ್ಮ, ಈಗ ಗೊತ್ತಾಯ್ತು. ನನ್ನ ಮನೆ ಕೆಲಸ ನಾನ್ ಮಾಡೋದ್ರಲ್ಲಿ ತಪ್ಪೇನಿದೆಪ್ಪ? ಅತ್ತೆ ಮನೇಲಿ ಎಷ್ಟೇ ಕಷ್ಟ ಬಂದ್ರು ನಿನ್ನಲ್ಲೇ ಮುಚ್ಚಿಟ್ಕೋಬೇಕು ಅಂತ ಹೇಳಿದ್ದೆ ಆಗ. ಆದ್ರೆ ಈಗ ಹೆತ್ತ ತಂದೇನು ಎರಡೇನು ತಿಳ್ಕೊಳ್ಳೋ ನಿನ್ನ ಒಳ್ಳೆ ಗುಣಕ್ಕೆ ಸಂತೋಷ ಪಡ್ಲ. ಆಸೆ ಪಟ್ಟ ಗಂಡನ ಮನೆ ಈ ನರಕದಲ್ಲಿ ಬಾಯಿ ಬಿಡೋಕಾಗದಿರೋ ಮಗಳನ್ನು ನೋಡಿ ಸಂಕಟ ಪಡ್ಲ. ಅಪ್ಪ, ನನ್ನ ಮಗಳು ಸೀತಾಮಾತೆ ನಕ್ಷತ್ರದಲ್ಲಿ ಹುಟ್ಟಿದಾಳೆ, ಶ್ರೀರಾಮಚಂದ್ರನಂತವನಿಗೆ ಹೆಂಡತಿ ಆಗ್ತಾಳೆ, ಅರಮನೆ ಅಂತ ಶ್ರೀಮಂತರ ಮನೆಗೆ ಹೋಗ್ತಾಳೆ ಅಂತ ದೊಡ್ಡದಾಗಿ ಎಲ್ರಿಗೂ ಹೇಳ್ಕೊಂಡಮ್ಮ. ಆದ್ರೆ ಹೆಚ್ಚು ಕಾಲ ಆ ಸೀತೆ ಕಾಡಿನಲ್ಲೇ ವನವಾಸ ಮಾಡಿದ್ಲು ಅನ್ನೋದನ್ನು ಮಾತ್ರ ನಾನು ಮರ್ತುಬಿಟ್ಟನಮ್ಮ, ಮರ್ತುಬಿಟ್ಟೆ. ಬಾಮ್ಮ ನಮ್ಮನೆಗೆ ಹೋಗೋಣ, ಬಾ ಹೋಗೋಣ, ಬಾ ನಮ್ಮನೆಗೆ ಹೋಗೋಣ, ಬಾ ಬಾಮ. ಅಯ್ಯೋ 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 ಅಯ್ಯೋ, ನಮ್ಮನೆ ಮಹಾಲಕ್ಷ್ಮಿನ ನಿಮ್ಮನೆ ಕರ್ಕೊಂಡು ಹೋಗ್ಬಿಟ್ರೆ ನಾವು ಬದುಕ್ತೀವಾ ಬೀಗ್ರೆ? ವ್ಯಂಗ್ಯವಾಗಿ ನೀವೇನೇ ಹೇಳಿದ್ರು ನನ್ನ ಮಗಳು ನನಗೆ ಮಹಾಲಕ್ಷ್ಮಿನೇ. ಅಂತ ಮಹಾಲಕ್ಷ್ಮಿನ ನಿಮ್ಮನೆಲ್ಲೇ ಕಟ್ ಹಾಕೊಂಡಿರೋದ್ ಬಿಟ್ಟು ನನ್ನ ಮಗನಿಗೆ ಯಾಕೆ ಗಂಟು ಹಾಕಿದೆ? ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡೋ ಸೊಸೆ ತರಬೇಕು ಅಂತಿದ್ ನನ್ನ ಆಸೆಗೆ ಯಾಕೆ ಮಣ್ಣು ಹಾಕಿದೆ? ವರದಕ್ಷಿಣೆ ದುಡ್ಡಿನಿಂದ ಏನಾದ್ರೂ ಕೊಂಡ್ಕೋಬಹುದೇ ಹೊರತು ಮನುಷ್ಯತ್ವನ ಮಮಕಾರನ ಕೊಂಡ್ಕೊಳಕ ಆಗಲ್ಲಮ್ಮ. ಬರೀ ಜಾತ್ಕನೆ ಅಲ್ಲ, ಉಪನ್ಯಾಸ ಕೂಡ ಮಾಡ್ತೀಯ ಅನ್ನು. ನಿನ್ನ ಉಪದೇಶ ಕೇಳಕ್ಕೆ ಇಲ್ಲಿ ಯಾರು ಸಿದ್ಧವಾಗಿಲ್ಲ, ಮೊದಲಿನಿಂದ ದಯಮಾಡ್ತು. ಏನಮ್ಮ ಮುದ್ದಿನ ಸೊಸೆ, ತವರು ಮನೆ ಮಮತೆ ಒಕ್ಕೆ ಬರ್ತಿದ್ಯಾ? ಯಾಕಪ್ಪ ರೋಷ ಬಂತ? ಮೂರ್ ಕಾಸು ವರದಕ್ಷಿಣೆ ಕೊಡೋ ಯೋಗ್ಯತೆ ಇಲ್ಲದ ತಿರುಬಾಕಿಗೆ ರೋಷ ಬೇರೆ ಕೇಳು. ಮಹಾ ತಂದ್ಬಿಟ್ಟ ಒಳಗ ಹಣ್ಣು ಹಂಪ್ಲನ ಆಚೆ. ಮಲ್ಲಮ್ಮ ಮಲ್ಲಮ್ಮ ಬಂದೆ. ನಿನ್ ಕರ್ಕೊಂಡು ಹೋಗೋಷ್ಟ್ರಲ್ಲಿ ಶಾರದಮ್ಮನವ್ರ ಮನೇಲಿ ಸೀಮಂತ ಮುಗ್ದೇ ಹೋಗಿರುತ್ತೆ. ಇದೋ ನೋಡಿ ನಾನ್ ಸಿದ್ಧವಾಗಿ ಬಂದಿದ್ದೀನಿ. ಅದ್ ಸರಿ, ನಿನ್ ಸೊಸೆ ಸೀಮಂತನ ಯಾವಾಗ ಇಟ್ಕೊಂಡಿದ್ಯಾ? ಏನು ಸೀಮಂತನ? ನನ್ ಸೊಸೆಗ ಚೆನ್ನಾಗಿ ಹೇಳ್ದೆ. ತವ್ರ ಮನೆಯಿಂದ ಒಂದು ವಾಯಲ್ ಸೀರ ತರಕ್ಕೂ ಗತಿ ಇಲ್ಲ, ಇಂಥ ದರಿದ್ರದೊಳಗೆ ಸೀಮಂತ ಬೇರೆ ಕೇಳು. ನಡಿಗೆ ಹೋಗೋಣ.